ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ. ನಾನು ಹೇಳ್ತಾ ಇರುವ ಕತೆ 1998 ಅಂದಾಜಿನ ಸಮಯ. ಒಂದು ದಿನ ನನಗೆ ಸಿಟಿ ಬ್ಯಾಂಕಿಂದ ಫೋನ್ ಬಂತು, ಸರ್ ನಿಮ್ಮನ್ನು ಬಂದು ನೋಡಬೇಕು. ಏನು ಅಂತ ಕೇಳಿದೆ. ಹುಡುಗ ಇದ್ದ ಫೋನಲ್ಲಿ, ಅವನು ಹೇಳ್ದ, ಸರ್ ನಿಮ್ಮ ಅಕೌಂಟಲ್ಲಿ ನೀವು 8 ಲಕ್ಷ ರೂಪಾಯಿಯನ್ನು ಇಟ್ಟಿದ್ದೀರಿ, ಕಳೆದ 2 ವರ್ಷದಿಂದ ಸೇವಿಂಗ್ಸ್ ಬ್ಯಾಂಕ್ನಲ್ಲೇ ಇದೆ, ಫಿಕ್ಸಡ್ ಡಿಪಾಸಿಟು ಮಾಡಿಲ್ಲ, ಅದರ ಬಗ್ಗೆ ಒಂದು ನಿಮ್ಮ ಹತ್ರ ಮಾತಾಡಬೇಕು. ತಕ್ಷಣ ನೆನಪಾಯಿತು, 1998 ದುಬೈನಲ್ಲಿ ಒಂದು ಕ್ಲಾಸ್ ಮಾಡಿದ್ದೆ. ಕ್ಲಾಸ್ನಲ್ಲಿ ಕೊನೆಯಲ್ಲಿ ನನ್ನ ಅಕೌಂಟಲ್ಲಿ 8 ಲಕ್ಷ ರೂಪಾಯಿ ಹಾಕಿದ್ರು, ಅದನ್ನು ನಾನು ಸೇವಿಂಗ್ಸ್ ಬ್ಯಾಂಕ್ನಲ್ಲಿ ಇಟ್ಟಿದ್ದೆ, ಇವತ್ತು ನಾಳೆ ಯಾವುದಾದ್ರೂ ಸೈಟ್ ತಗೊಳ್ಬೇಕು ಅಂತ. ಆದರೆ 8 ಲಕ್ಷಕ್ಕೆ ಬಾತ್ರೂಮು ಬರುವುದಿಲ್ವಲ್ಲ, ಹಾಗೆ ಇಟ್ಟಿದ್ದೆ. ಹುಡುಗ 2 ದಿನ ಬಿಟ್ಟು ನಮ್ಮ ಮನೆಗೆ ಬಂದ. ಮೊದಲ ಪ್ರಶ್ನೆ, ನಿಮ್ಮ ಮಿಸ್ಸಸ್ ಎಲ್ಲಿ ಅಂತ ಕೇಳಿ ನಮ್ಮ ಮಿಸ್ಸಸ್ಸನ್ನು ಪಕ್ಕದಲ್ಲಿ ಕೂರಿಸ್ಕೊಂಡ. ಇದು ಬಹಳ ಉತ್ತಮವಾದ ಒಂದು ಪದ್ಧತಿ, ಇದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ಯಾಕಂತಂದರೆ ಯಾವುದೇ ಫೈನಾನ್ಷಿಯಲ್ ಡಿಸಿಷನ್ ತಗೊಳ್ಳೋ ಮುಂಚೆ ನಿಮ್ಮಲ್ಲಿಬ್ಬರಲ್ಲೂ ಕೂಡ ಸಹಮತ ಇರಬೇಕು. ಹುಡುಗ ಆಮೇಲೆ ಕೇಳ್ದ, ಸರ್ ನಿಮಗೆ ರಿಸ್ಕ್ ಅಪಿಟೈಟ್ ಇದೆಯಾ ಅಂತ ಕೇಳ್ದ. ಹಾಗಂದ್ರೆ ಏನು ಅಂತ ಕೇಳಿದೆ. ಯಾಕಂದರೆ ಮೆಡಿಕಲ್ ಕಾಲೇಜಲ್ಲಿ ನಮಗೆ ಹೇಳ್ಕೊಟ್ಟದ್ದು ಫುಡ್ ಅಪಿಟೈಟ್ ಮಾತ್ರ. ಹುಡುಗ ಹೇಳ್ದ, ಸರ್ ನಿಮ್ಮ ದುಡ್ಡಿದೆಯಲ್ಲ, ಅದನ್ನು ನಾನು ಒಂದು ಜಾಗದಲ್ಲಿ ಹಾಕ್ತೇನೆ, ಅದು ಮೊದಲ ವರ್ಷ ನೀವು ಹಾಕಿದ 100 ರೂಪಾಯಿ 80 ಆಗ್ಬೋದು, 2ನೇ ವರ್ಷ 75 ಆಗ್ಬೋದು, 3ನೇ ವರ್ಷ 104 ಆಗ್ಬೋದು, 4ನೇ ವರ್ಷ ಬಡಾರ್ ಅಂತೇಳಿ 200 ರೂಪಾಯಿ ಆಗ್ಬೋದು ಸರ್. ನಾನು ಹೇಳಿದೆ, T20 ಥರನೇ ಕಾಣಿಸ್ತಾ ಇದೆ, ಬಾಂಗ್ಲಾದೇಶ ಹತ್ರ ಫಸ್ಟ್ ಮ್ಯಾಚಲ್ಲಿ ಹೊಡೆಸ್ಕೊಳ್ಳೋದು, 2-3ನೇ ಮ್ಯಾಚಲ್ಲಿ ಭಯಂಕರವಾಗಿ ಗೆಲ್ಲೋದು, ಪರವಾಗಿಲ್ಲ ನನಗಾಗುತ್ತೆ ಅಂದೆ. ತಕ್ಷಣ ಹುಡುಗ ನನ್ನ ದುಡ್ಡನ್ನು 2 ಭಾಗ ಮಾಡ್ದ. 8ರಲ್ಲಿ 5 ಲಕ್ಷವನ್ನು ತಗೊಂಡು ಫ್ರ್ಯಾಂಕ್ಲಿನ್ ಟೆಂಪಲ್ಟನ್ ಫ್ಲೆಕ್ಸಿ ಕ್ಯಾಪ್ ಅಂತೇಳಿ ಅದರಲ್ಲಿ ಹಾಕ್ದ. ಇನ್ನೂ 1-2 ಮ್ಯೂಚುವಲ್ ಫಂಡಲ್ಲಿ ಹಾಕ್ದ, ಬಿರ್ಲಾ ಮ್ಯೂಚುವಲ್ ಫಂಡ್ ಮತ್ತು ಟಾಟಾ ಮ್ಯೂಚುವಲ್ ಫಂಡಲ್ಲಿ ಹಾಕ್ದ. ಅದಾದ ಮೇಲೆ ನನ್ನ ಹೆಂಡತಿ ಹತ್ರ ಕೇಳ್ದ, ಮೇಡಮ್ ನಿಮ್ಮ ಅಭಿಪ್ರಾಯ ಏನು? ಅವಳು ಹೇಳಿದ್ಲು, ಯಾವುದೇ ಕಾರಣಕ್ಕೂ ಹಾಕಿದ ಹಣ ಕಮ್ಮಿ ಆಗಬಾರ್ದು, ದಿನ ದಿನ ಮೇಲೋಗ್ತಾ ಇರಬೇಕು. ಆ ಹುಡುಗ ಒಂದು ಚೂರು ಆರ್ಗ್ಯುಮೆಂಟ್ ಮಾಡಲಿಲ್ಲ, ಸ್ಟ್ರೇಟ್ ಅವೇ ಉಳಿದ 3 ಲಕ್ಷನ ತಗೊಂಡು ಹೋಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 8% ಸೆಕ್ಯೂರ್ಡ್ ಬಾಂಡ್ ಅಲ್ಲಿ ಹಾಕಿದ. ಆಮೇಲೆ ನಾನು ಮರ್ತೇ ಬಿಟ್ಟಿದ್ದೆ. ಒಂದು 2.5 ವರ್ಷ ಬಿಟ್ಟು ಒಂದು ದಿವಸ ಮಧ್ಯರಾತ್ರಿಯಲ್ಲಿ ಕೂತ್ಕೊಂಡು ಕೋಳಿಗಳ ಲೆಕ್ಕ ಹಾಕ್ತಾ ಇದ್ದೆ, ಅಂದರೆ ಕೌಂಟಿಂಗ್ ದ ಚಿಕನ್ ಇಂದ ಮಿಡ್ ನೈಟ್. ನೋಡ್ತೀನಿ ನನ್ನ ದುಡ್ಡು ಪೋಸ್ಟ್ ಆಫೀಸಲ್ಲಿರೋದು ಸುಮಾರಾಗಿ ಇಂಪ್ರೂವ್ ಆಗಿದೆ, ಆಮೇಲೆ PPF ಇಂಪ್ರೂವ್ ಆಗಿದೆ, ಆದರೆ ಮ್ಯೂಚುವಲ್ ಫಂಡಲ್ಲಿ ಹಾಕಿದ ಹಣ 2.5-3 ವರ್ಷದಲ್ಲಿ ಡಬಲ್ ಆಗಿ ಮತ್ತೆ ಮೇಲೋಗ್ತಾ ಇದೆ. ಆಮೇಲೆ ನನ್ನ ಹೆಂಡತಿ ಹಣ ಇದೆಯಲ್ಲ, ಅದನ್ನು ನೋಡಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಕಿದ್ದು ಓನ್ ಅಂದಾಜು 3 ಲಕ್ಷ 1,60,000 ಆಗಿದೆ. ಆಮೇಲೆ ಬಾಂಡು ಇನ್ನೂ 3 ವರ್ಷ ಮುಟ್ಟುವ ಹಾಗಿಲ್ಲ, ಟೋಟಲ್ 6 ವರ್ಷದ ಕಮಿಟ್ಮೆಂಟು, ಆಮೇಲೆ 1 ದಿನವೂ ಕಮ್ಮಿ ಆಗಲಿಲ್ಲ, ದಿನ ದಿನ ಮೇಲೋಗಿದೆ. ಈ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬರು ಇವತ್ತು ಅವರಿಗೆ ಅವರೇ ಒಂದು ಪ್ರಶ್ನೆ ಕೇಳಿಕೊಳ್ಬೇಕು, ನನಗೆ ಎಷ್ಟು ರಿಸ್ಕ್ ಆಪಿಟೈಟ್ ಇದೆ? ನೀವು ಪ್ರಾಫಿಟ್ ಮಾಡಲಿಕ್ಕೂ ರೆಡಿ ಇದ್ದೀರಿ, ಲಾಸ್ ಮಾಡ್ಕೊಳ್ಳೋದಕ್ಕೂ ರೆಡಿ ಇದ್ದೀರಿ ಅಂತಂದರೆ ಹೈಯೆಸ್ಟ್ ಕ್ಯಾಟಗರಿಗೆ ಹೊರಟೋಯ್ತು. ಯಾವ ಕಾರಣಕ್ಕೂ ಲಾಸ್ ಆಗಬಾರ್ದು ಅಂತಂದರೆ ನೀವು ಲೋಯೆಸ್ಟ್ ಬಾಟಮ್ನಲ್ಲಿ ಬಂದ್ರಿ, ನೋ ರಿಸ್ಕ್ ಆಪಿಟೈಟ್. ಸ್ನೇಹಿತರೆ, ನಾನು ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳುವನಿದ್ದೇನೆ ನಿಮ್ಮ ರಿಸ್ಕ್ ಆಪಿಟೈಟ್ ಬಗ್ಗೆ. ಇದೇ ರೀತಿ
ನಮಗೆ ಬಹಳ ಜನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ, ಇಮೇಲಲ್ಲಿ ಮತ್ತು ಲೈವ್ ಕ್ವಶನ್ ಆನ್ಸರ್ ಸೆಷನಲ್ಲಿ ಕೇಳ್ತಾ ಇರ್ತಾರೆ, ಸರ್ ಇಂಟ್ರಾ ಡೇನಲ್ಲಿ ಹಣ ತೊಡಗಿಸ್ಬೋದಾ, ಫ್ಯೂಚರ್ ಆಪ್ಷನ್ಸಲ್ಲಿ ಹಾಕ್ಬೋದಾ, ಫಾರಿನ್ ಕರೆನ್ಸಿ ಟ್ರೇಡಿಂಗ್ ಮಾಡ್ಬೋದಾ, ಕಮಾಡಿಟೀಸಲ್ಲಿ ದುಡ್ಡು ಹಾಕ್ಬೋದಾ. ನಾನು ಹಾಕಲೇಬೇಡಿ ಅಂತ ಹೇಳುವ ಹಕ್ಕು ನನಗಿಲ್ಲ, ದುಡ್ಡು ನಿಮ್ಮದು ಮತ್ತು ಅದರಲ್ಲಿ ಬರಬೇಕಾದಂಥ ರಿಸ್ಕು ಪ್ರಾಫಿಟ್ಟು ಲಾಸು ಕೂಡ ನಿಮ್ಮದೇ. ಏನಿದ್ದರೂ ನಾನು ನಿಮ್ಮ ಹತ್ರ ಕೇಳಬಹುದು, ರಿಸ್ಕು ತೆಗೆದುಕೊಳ್ಳುವ ಶಕ್ತಿ ಇದೆಯೇ? ನಿಮ್ಮ ಹತ್ರ ಇರೋದೇ 1 ಲಕ್ಷ, ಆ 1 ಲಕ್ಷವನ್ನು ಇಂಟ್ರಾಡೇ ಮಾಡ್ತೀನಿ ಅಂತಂದರೆ ನಾನು ಹೇಳ್ತೇನೆ ತುಂಬ ರಿಸ್ಕ್ ಆಗೋಯಿತು. ನಿಮ್ಮ ಹತ್ರ 1 ಕೋಟಿ ಇದೆ, 1 ಲಕ್ಷವನ್ನು ಇಂಟ್ರಾಡೇನೋ ಫ್ಯೂಚರ್ ಆಪ್ಷನ್ಸೋ ಮಾಡ್ತೀನಿ ಅಂತಂದರೆ ಆವಾಗ ನಾನು ಕೇಳ್ತೀನಿ, ರಿಸ್ಕ್ ಅಪಿಟೈಟ್ ಇದೆಯಾ? ಇದ್ದರೆ ಹಣ ಹಾಕಿ. ಬಹಳ ಜನ ನಾನು ನೋಡಿದ್ದೇನೆ 1 ರೂಪಾಯಿ ಕಳೆದು ಹೋದರೆ ಹೊಟ್ಟೆಯಲ್ಲಿ 1 ಥರ ಸೆನ್ಸೇಷನ್ ಬರುತ್ತೆ, ಆ ಸೆನ್ಸೇಷನು 1 ವಾರ 2 ತಿಂಗಳು ಕಂಟಿನ್ಯೂ ಆದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದು ಗ್ಯಾರಂಟಿ. ಇನ್ನೂ ಕೆಲವರು ನೋಡಿದ್ದೀನಿ 100 ರೂಪಾಯಿ ಲಾಸ್ ಆದ ತಕ್ಷಣ 1 ಥರ ಡಿಪ್ರೆಷನ್ ಫೀಲಿಂಗು, ವಾಂತಿ ಮಾಡ್ಕೊಳ್ಳೋಣ, ಹಾರ್ಟ್ ಬೀಟು ಜಾಸ್ತಿ ಆಗ್ಬೋದು. ಅಂದರೆ ನಿಮಗೆ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಏನೂ ಶಕ್ತಿ ಇಲ್ಲ ಅಂತಾಯಿತು. ಆದ್ದರಿಂದ ನಾನು ಕೊನೆಯಲ್ಲಿ ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರವನ್ನು ಕೊಡುವಾಗ ನಿಮ್ಮ ಮನಸ್ಥಿತಿ ಗೊತ್ತಾಗೋಗುತ್ತೆ. ಸ್ನೇಹಿತರೇ, ಹಣವನ್ನು ಎಲ್ಲಿ ಹೂಡಿದರೂ ಕೂಡ ಪ್ರಶ್ನೆ ಕೇಳಬೇಕಾಗೋದಿಷ್ಟೇ, ನನ್ನ ರಿಸ್ಕ್ ಅಪಿಟೈಟ್ ಹೇಗಿದೆ? ನಾನು ಮಾತ್ರ ಅಲ್ಲ, ಬೇರೆಯವರ ದುಡ್ಡಿದ್ರೆ ಅವರಿಗೂ ಕೂಡ ರಿಸ್ಕ್ ಅಪಿಟೈಟ್ ಹೇಗಿದೆ? ನಮ್ಮ ಕಾರ್ಯಾಗಾರದಲ್ಲಿ ನಾವು ದೀರ್ಘಾವಧಿಯ ಹೂಡಿಕೆ ಮತ್ತು ಅಲ್ಪಾವಧಿಯ ಹೂಡಿಕೆ ಅಥವಾ ಶಾರ್ಟ್ ಟರ್ಮ್ ಎರಡನ್ನು ಹೇಳ್ಕೊಡ್ತೇವೆ, ಮತ್ತು ಜನರಿಗೆ ಕ್ಲಿಯರ್ ಆಗಿ ಹೇಳ್ತೀವಿ. ದೀರ್ಘ ಅವಧಿಯ ಹೂಡಿಕೆಯಲ್ಲಿ ಫಂಡಮೆಂಟಲ್ಲಿ ಸ್ಟ್ರಾಂಗ್ ಶೇರುಗಳಲ್ಲಿ ಹಾಕಿದರೆ ಲಾಸ್ ಆಗುವ ಸಂಭವಗಳು ಅತಿ ಕಡಿಮೆ, ಆದರೆ ಶಾರ್ಟ್ ಟರ್ಮ್ನಲ್ಲಿ ನಿಮಗೆ ಸ್ವಲ್ಪ ಲಾಸ್ ಆಗುವ ಚಾನ್ಸ್ ಇದೆ. 1-5% ವರೆಗೂ ಹಣವನ್ನು ಕಳ್ಕೊಳ್ಬೋದು ಇನಿಷಿಯಲ್ ಫ್ಯೂ ಡೇಸ್ ಆಫ್ ಇನ್ವೆಸ್ಟಿಂಗ್. ಆಮೇಲೆ ಹೇಳ್ತೀವಿ ನಾವು ದೀರ್ಘಾವಧಿಯ ಹೂಡಿಕೆಯನ್ನು ಈಗಲೇ ಪ್ರಾರಂಭಿಸಿ, ನೀವು ಅಲ್ಪಾವಧಿಯ ಹೂಡಿಕೆಯನ್ನು ಪ್ರಾರಂಭ ಮಾಡದಿದ್ದರೂ ಅಥವಾ ಮಾಡಿದರೂ ನಮಗೇನು ಬೇಜಾರಿಲ್ಲ, ಯಾಕಂತಂದರೆ ಇದು ಟೋಟಲಿ ಆಪ್ಷನಲ್. ಕೊನೆಯಲ್ಲಿ ನಿಮ್ಮ ಮನಸ್ಥಿತಿಯನ್ನು ಅರಿತುಕೊಳ್ಳಲು ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಉದಾಹರಣೆಗೆ ನಿಮ್ಮ ಮನಸ್ಥಿತಿ ಹೇಗಿದೆ? ಅಗ್ರೆಸಿವ್ ಇನ್ವೆಸ್ಟರ್ ಅಂದರೆ ಅವರ ಮನಸ್ಥಿತಿ ನನಗೆ ಭಯಂಕರವಾಗಿ ಲಾಸ್ ಆದರೂ ಪರವಾಗಿಲ್ಲ, ಆದರೆ ರಿಟರ್ನ್ಸ್ ಬಂದರೆ ಚೆನ್ನಾಗಿ ಬರಬೇಕು. ಕನ್ಸರ್ವೇಟಿವ್ ಇನ್ವೆಸ್ಟರು ಸಣ್ಣ ಸಣ್ಣ ಲಾಸ್ ಆದರೆ ಪರವಾಗಿಲ್ಲ, ಆದರೆ ರಿಟರ್ನ್ಸ್ ಬರುವಾಗ ಸುಮಾರಾಗಿ ಬರಲಿ. ಮತ್ತು ರಿಸ್ಕನ್ನೇ ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ ಅನ್ನುವ ಇನ್ವೆಸ್ಟರ್ಸ್ ಹೇಳ್ತಾರೆ, ಯಾವ ಕಾರಣಕ್ಕೂ ನನಗೆ ಲಾಸ್ ಆಗಬಾರ್ದು, ಬಂದರೆ ಸಣ್ಣ ಸಣ್ಣ ಪ್ರಾಫಿಟ್ ಬಂದುಕೊಳ್ಳಿ. ಇವತ್ತು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಬೇಕು, ನೀವು ಅಗ್ರೆಸಿವ್ ಅಂತ ಆದರೆ ಎ ಅಂತ ಟೈಪ್ ಮಾಡಿ, ನೀವು ಕನ್ಸರ್ವೇಟಿವ್ ಅಂತ ಆದರೆ ಬಿ ಅಂತ ಟೈಪ್ ಮಾಡಿ, ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತಂದರೆ ಸಿ ಅಂತ ಟೈಪ್ ಮಾಡಿ, ನನಗೆ ಇದರ ಬಗ್ಗೆ ಯೋಚನೆ ಮಾಡಬೇಕು ಸದ್ಯಕ್ಕೆ ಗೊತ್ತಿಲ್ಲ ಅಂತಂದರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರಲ್ಲಿದ್ದರೆ ಇದೀಗ ಸುಸಮಯ, ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಎಲ್ಲರಿಗೂ ಕಳಿಸ್ಕೊಡಿ, ಅವರಿಗೂ ಅರ್ಥ ಆಗಲಿ. ಆಮೇಲೆ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಕಡ್ಡಾಯವಾಗಿ ಕಮೆಂಟ್ ಮಾಡಿದ್ರೆ ನನಗನ್ಸುತ್ತೆ ನೀವು ವಿಡಿಯೋನ ನೋಡಿದ್ದೀರಿ, ಖುಷಿಯಾಗುತ್ತೆ. ಕೊನೆಯಲ್ಲಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.